ಎಲ್ರು ಗೊತ್ತಾಗಿಲ್ಲ ಅಂದ್ರೆ ಯಾರು ಗೊತ್ತಾಗ್ಬೇಕು? ಅಲ್ಲ, ನಿಮಗೆ ಪ್ರೋಟೋಕಾಲ್ ಅನ್ನೋದು ಒಂದು ಗೈಡ್ ಲೈನ್ ಆ ತರದ್ದು ಯಾವ್ದು ಇಲ್ವಾ ನಿಮ್ಗೆ? ಅಲ್ಲ, ಯಾವ ರೀತಿ ಒಂದು ಎಂ ಪಿ ಬಂದಾಗ ಯಾವ ರೀತಿ ಇಲ್ಲಿ ಮಾಡಬೇಕು ಅರೇಂಜ್ಮೆಂಟ್ಸ್ ಅನ್ನೋದು ನಿಮ್ಗೆ ಇಲ್ವಾ, ಐಡಿಯಾ ಇಲ್ವಾ? ಇದೇ ಫಸ್ಟ್ ಟೈಮ್ ನೀವೆಲ್ಲರೂ? ಅಲ್ಲ, ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರಾ ನೀವೆಲ್ಲ? ಆಫೀಸರ್ಸ್ ಆಗಿ ಇದ್ಕೊಂಡು ಕೆಲಸ ಮಾಡ್ತೀರಾ ಅಥವಾ ಯಾರಿಗಾದ್ರೂ ಪರ್ಟಿಕ್ಯುಲರ್ ಆಫೀಸ್ಗೆ ಬೇರೆಯವರ ಒಂದು ಪ್ರತಿನಿಧಿಗಳಿಗೆ ವರ್ಕ್ ಮಾಡ್ತೀರಾ ನೀವು? ನೀವು ಗೌರ್ಮೆಂಟ್ ತಾನೇ ಸ್ಯಾಲ್ರಿ ತಗೊಳ್ಳೋದು, ಗೌರ್ಮೆಂಟ್ ಪೋಸ್ಟ್ ತಾನೇ ನಿಮ್ಮದು? ಇದು ನೀವು ವೈ ಡು ಯು ಗೆಟ್ ಇನ್ವಾಲ್ವ್ಡ್ ಇನ್ ಪಾಲಿಟಿಕ್ಸ್? ಇಲ್ಲ, ಇದೇನು ಫಸ್ಟ್ ಟೈಮ್ ಅಲ್ವಲ್ಲ ಕೆ ಆರ್ ನಗರದಲ್ಲಿ ಇಲ್ಲಿ ಬಂದಾಗೆಲ್ಲ ಈ ರೀತಿ ಎಕ್ಸ್ಪೀರಿಯನ್ಸ್? ಆಮೇಲೆ ಇಲ್ಲಿ ಪಂಚಾಯತ್ ಮೆಂಬರ್ಸಿಂದಾನೇ ಇಷ್ಟೊಂದು ಕಂಪ್ಲೇಂಟ್ಸ್ ಇದೆಯಲ್ಲ, ನಿಮ್ಮ ಗಮನಕ್ಕೆ ಬರಲ್ವಾ? ಅಥವಾ ಎಂಟರ್ಟೈನ್ ಮಾಡಲ್ವಾ ಇನ್ನೊಬ್ಬರು ಪಕ್ಷ ಅಂದರೆ? ಅಲ್ಲ, ಆಫೀಸರ್ಸ್ ಏನು ಮಾಡ್ತೀರ ಏನು ಹೇಳ್ತೀರಾ ಅದನ್ನು ಅವ್ರು ಫಾಲೋ ಮಾಡ್ತಾರೆ? ನಿಮ್ಮ ಕಡೆಯಿಂದ ಸರಿಯಾದ ಇನ್ಸ್ಟ್ರಕ್ಷನ್ಸ್ ಹೋದ್ರೆ ತಾನೇ ಅವ್ರು ಫಾಲೋ ಮಾಡ್ತಾರೆ? ಏನಷ್ಟು ಕೇರ್ಲೆಸ್ನೆಸ್, ಯಾರು ಯಾರು ಏನು ಆ್ಯಕ್ಷನ್ ತಗೊಳ್ಳಲ್ಲ ಅಂತಾನ? ಐ ಕ್ಯಾನ್ ಬ್ರಿಂಗ್ ಅ ಪ್ರಿವಿಲೇಜ್ ಬ್ರೀಚ್ ಆಫ್ ಪ್ರಿವಿಲೇಜ್ ಮೋಷನ್ ಅಗೇನ್ಸ್ಟ್ ಎವ್ರಿಬಡಿ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಇನ್ನೊಂದು ಸಲ ಈ ಥರ ಎಲ್ಲಾದರೂ ನಿಮ್ಮ ತಾಲೂಕಲ್ಲಿ ಆದರೆ ಮಾತ್ರ ಯು ವಿಲ್ ಸಿ ಡಿಫ್ರೆಂಟ್ ಕಾನ್ಸಿಕ್ವೆನ್ಸಸ್. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಕಡೆಯಿಂದ ಹೋಗ್ಬೇಕು ಆ ಗೈಡ್ಲೈನ್ಸ್ ಎಲ್ರಿಗೂ. ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಹೋಗದೆ ಇದ್ರೆ ಐ ಟೇಕಪ್, ಯಾರ ಹತ್ರ ನಾನು ಟೇಕಪ್ ಮಾಡಬೇಕು ಅಲ್ಲೇ ತಗೋತೀನಿ ನಾನು.